ಹೇಮಾ ಸವಿರುಚಿಗೆ ಸ್ವಾಗತ. ನಾನಿಲ್ಲಿ ಎಲ್ಲರಿಗೂ ಇಷ್ಟವಾಗುವಂತಹ ತುಂಬಾನೇ ರುಚಿಯಾದಂತಹ ಒಬ್ಬಟ್ಟಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು 1/2 ಕೆಜಿಯಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ ನಾನಿಲ್ಲಿ. ನಾನಿಲ್ಲಿ 3 ಲೀಟರ್ನಷ್ಟು ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಳೆ ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಬೇಳೆ ಬೆಂದಿದೆ, ಇಷ್ಟು ಬೆಂದ್ರೆ ಸಾಕು ಬೇಳೆ. ಒಬ್ಬಟ್ಟಿನ ಸಾಂಬಾರ್ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್, ಬೇಳೆ ಬೇಯಿಸಿ ಬೇಯಿಸಿರುವಂತಹ ನೀರು ತೆಗೆದಿಟ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ 10, ತೆಂಗಿನ ತುರಿ 1 ಕಪ್ನಷ್ಟು, ಈರುಳ್ಳಿ ದೊಡ್ಡ ಗಾತ್ರದ್ದು ಹಚ್ಚಿಟ್ಕೊಂಡಿದ್ದೀನಿ, ಕರಿಬೇವು ಸ್ವಲ್ಪ, ಸಾಂಬಾರ್ ಪೌಡರ್ 3 ಟೀಸ್ಪೂನ್ನಷ್ಟು, ಮೆಂತ್ಯ 1/2 ಟೀಸ್ಪೂನ್ನಷ್ಟು, ಜೀರಿಗೆ 3 ಟೀಸ್ಪೂನ್ನಷ್ಟು, ಬೆಳ್ಳುಳ್ಳಿ 3-4 ಬಿಡಿಸಿಟ್ಕೊಂಡಿದ್ದೀನಿ, ಹುಣಸೆಹಣ್ಣು ದೊಡ್ಡ ನಿಂಬೆ ಗಾತ್ರದಷ್ಟು. ಈಗ ಒಂದು ಪ್ಯಾನ್ಗೆ ಜೀರಿಗೆ, ಜೀರಿಗೆ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದುಕೊಳ್ಬೇಕು. ಮೆಂತ್ಯ ಸೇರಿಸ್ಕೊಂಡು ಈಗ ಹುರ್ಕೊಳ್ತಾ ಇದ್ದೀನಿ. ತುಂಬ ರೋಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ, ಇಷ್ಟಾದ್ರೆ ಸಾಕು. ಈಗ ಜೀರಿಗೆ ಹುರಿದಿದ್ದಾಗಿದೆ, ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಈಗ 1 ಟೇಬಲ್ಸ್ಪೂನ್ನಷ್ಟು ಎಣ್ಣೆ, ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಬೇಕು. ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗಿದೆ, ಇಷ್ಟಾದ್ರೆ ಸಾಕು. ಈಗ ಅದೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನ ತುರಿ 1 ಕಪ್ನಷ್ಟು, ಸಾಂಬಾರ್ ಪೌಡರ್, ನೆನೆಸಿಟ್ಕೊಂಡಿರುವಂಥ ಹುಣಸೆ ರಸ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಈಗ ರುಬ್ಬಿರುವಂಥ ಮಸಾಲೆನ ಬೇಳೆ ಕಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು, ತುಂಬ ಗಟ್ಟಿಯಾದರೆ ನೀರು ಸೇರಿಸ್ಕೊಳ್ಬೇಕು. ತುಂಬ ತೆಳ್ಳಗೂ ಮಾಡ್ಕೊಳ್ಳೋದು ಬೇಡ ಒಬ್ಬಟ್ಟಿನ ಸಾರಿಗೆ. ಇದಕ್ಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಉಪ್ಪು, ರುಬ್ಬಿರುವಂಥ ಹೂರಣ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹೂರಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು.
ಈಗ ಒಂದು ಪ್ಯಾನ್ಗೆ 1 ಟೀಸ್ಪೂನಷ್ಟು ಎಣ್ಣೆ, 1 ಟೀಸ್ಪೂನಷ್ಟು ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು. ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಸಾಂಬಾರ್ಗೆ ಬೇಕಾಗಿರುವಂಥ ಒಗ್ಗರಣೆ ರೆಡಿಯಾಗಿದೆ, ಇದನ್ನು ಸಾಂಬಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೋಬೇಕು. ಈಗ ಒಬ್ಬಟ್ಟಿನ ಸಾಂಬಾರ್ ರೆಡಿಯಾಗಿದೆ. ರುಚಿಯಾದಂತಹ ಒಬ್ಬಟ್ಟಿನ ಸಾಂಬಾರ್ ಈಗ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.